ವಿನೋದ್ ಅಂತ. ವಿನೋದ್ ಅಂತ. ಸರ್, ನೀವು ಏನು ಮಾಡ್ತಿರೋದು? ನಾವು ಕನ್ಸ್ಟ್ರಕ್ಷನ್. ಓಕೆ ಸರ್, ಇವಾಗ ಇದು ರಿವರ್ ಇಂಡಿ ಗಾಡಿ ಇ ವಿ. ಹೌದಾ ಸರ್, ಹೆಂಗೆ ಅನಿಸ್ತಾ ಇದೆ ಸರ್ ನಿಮಗೆ? ಚೆನ್ನಾಗಿದೆ ಸರ್ ಗಾಡಿ. ಓಕೆ, ಯಾವಾಗ ತೊಗೊಂಡಿದ್ದು ನೀವು? ಸರ್, ನಾವು 2.5 ತಿಂಗಳಾಯ್ತು. 2.5 ತಿಂಗಳು? ಓಕೆ, ಎಷ್ಟು ಓಡಿಸಿದ್ದೀರಾ? 2.5 ಸಾವಿರ ಓಡಿಸಿದ್ದೀರಿ. 2.5 ಸಾವಿರ? ಹೌದು. ಓಕೆ, ಹೆಂಗಿದೆ ಸರ್ ಪರ್ಫಾರ್ಮೆನ್ಸ್? ಚೆನ್ನಾಗಿದೆ. ಓಕೆ, ಏನು ತೊಂದರೆ ಇಲ್ವಾ ಸರ್? ಇವತ್ತವರೆಗೆ ಏನು ತೊಂದರೆ ಇಲ್ಲ, ಮುಂದಕ್ಕೆ ಗೊತ್ತಿಲ್ಲ. 2.5 ಸಾವಿರ ಕಿಲೋಮೀಟರ್ವರೆಗೆ ಚೆನ್ನಾಗಿ ಓಡಿದೆ. ಓಕೆ, ಸರ್ವಿಸ್ ಮಾಡಿಸಿದ್ರಾ? ಸರ್ವಿಸ್ 2 ಸರ್ವಿಸ್ ಮಾಡಿಸಿದ್ದೀರಿ. ಓಕೆ, 1,000 ಕಿಲೋಮೀಟ್ರಿಗೊಂದು, 2.5 ಸಾವಿರ ಕಿಲೋಮೀಟ್ರಿಗೊಂದು. ಓಕೆ, ಚೆನ್ನಾಗಿದೆ ಗಾಡಿ, ಏನು ತೊಂದರೆ ಇಲ್ಲ. ಸರ್, ಇದೇ ಗಾಡಿ ತೊಗೊಬೇಕು ಅಂತ ಏನಕ್ಕೆ ಅನಿಸ್ತು ಸರ್ ನಿಮಗೆ? ಗಾಡಿ ನೋಡೋಕ್ಕೆ ಚೆನ್ನಾಗಿತ್ತು, ಟೈರ್ ಆಗಿ ದೊಡ್ಡದಾಗಿತ್ತು, ಪ್ಲಸ್ ರೋಡ್ ಗ್ರಿಪ್ ಇದೆ ಅಂತ ಹೇಳಿದ್ರು. ಚೆನ್ನಾಗಿದೆ, ರೋಡ್ ಗ್ರಿಪ್ ಎಲ್ಲ ಚೆನ್ನಾಗಿದೆ, ಗಾಡಿ ಓಡ್ಸೋಕ್ಕೆ ಚೆನ್ನಾಗಿದೆ, ಅಗಲ ಇದೆ. ಒಂದು ಸಿಲಿಂಡರ್ ತರಬೇಕಂದ್ರೆ ತೊಗೊಂಡೋಗ್ಬೋದು. ಒಂದು ಕಾರ್ ಯೂಸ್ ಮಾಡೋಂಗಿರಲ್ಲ ಸರ್, ಈ ಟೂ ವೀಲರ್ ಒಳಗೆ ಕಾರ್ ಐಟಮ್ ಹಾಕೊಂಬರ್ಬೋದು. ಒಂದು ಅಂಗಡಿಗೆ ಹೋಗಲಿ, ಎಲ್ಲೇ ಹೋದ್ರೂ ತುಂಬ ಚೆನ್ನಾಗಿದೆ ಗಾಡಿ. ಒಂದು ಸಿಲಿಂಡರ್ ಇಟ್ಕೊಂಬರ ಜಾಗ ಕೊಟ್ಟಿದ್ದಾರೆ ಮುಂದೆ. ಒಂದಿಬ್ಬರು ಮಕ್ಕಳು ನಿಲ್ಸ್ಕೊಂಡು ಹೋಗ್ಬೋದು ಮುಂದೆ, ಎಲ್ಲ ಚೆನ್ನಾಗಿದೆ. ಹಿಂದೆ ಆಮೇಲೆ ಡಿಕ್ಕಿ ಒಳಗೂ ಒಂದು 10 ಕೆಜಿ ಅಷ್ಟು ಐಟಮ್ ಹಾಕೊಂಬರ್ಬೋದು. ಅಷ್ಟು ದೊಡ್ಡದಾಗಿದೆ, 2 ಹೆಲ್ಮೆಟ್ ಇಡೋಕ್ಕೆ ಜಾಗ ಇದೆ. ಫ್ಯಾಮಿಲಿ ವೆಹಿಕಲ್. ನಿಮ್ಗೆ ಯಾರು ಹೇಳಿದ್ರು ಸರ್ ಈ ಗಾಡಿ? ಯಾರು ಹೇಳಿದ ಸರ್ ನನಗೆ? ನಿಮ್ಗೆ ಹೆಂಗೆ ಗೊತ್ತಾಯ್ತು ಸರ್? ಇನ್ನು ನಾನು ಬೇರೆ ಗಾಡಿ ನೋಡೋಕ್ಕಂತ ಬಂದೆ ಅಲ್ಲಿ ಯಲಂಕಾಳಿಗೆ. ಆ ಬರ್ತಾ ಇರ್ಬೇಕಾದ್ರೆ ಶೋರೂಮ್ ಓಪನ್ ಆಗಿತ್ತು, ಸುಮ್ಮನೆ ಒಳಗೋಗಿ ನೋಡಿದೆ. ಗಾಡಿ ನೋಡಿದ ತಕ್ಷಣ ಇಷ್ಟ ಆಯಿತು. ಟೈರು ಅಲ್ಲ, ಟೈರ್ ಎಲ್ಲ ಅಗ್ಲ ಇರೋದು, ಉದ್ದ ಗಾಡಿ ಚೆನ್ನಾಗಿತ್ತು. ಫ್ಯಾಮಿಲಿ ವೆಹಿಕಲ್ ಥರ ಕಾಣಿಸ್ತು, ನಮಗೆ ಯೂಸ್ ಆಗುತ್ತೆ ಫ್ಯಾಮಿಲಿ ವೆಹಿಕಲ್ಲು. ಸ್ಕೂಲ್ ಮಕ್ಳು ಸ್ಕೂಲ್ ಕರ್ಕೊಂಡು ಹೋಗೋಕ್ಕೆ, ಏನೋ ಒಂದು ಅಂಗಡಿಗೆ ಹೋದ್ರೆ ಐಟಮ್ ತರೋಕ್ಕೆ, ಎಲ್ಲದಕ್ಕೂ ಚೆನ್ನಾಗಿತ್ತು. ಹಾಗಾಗಿ ತೊಗೊಂಡೆ. ಎಷ್ಟಾಯ್ತು ಸರ್ ಇದು ಗಾಡಿ? ಸರ್ 1,47 ಆನ್ ರೋಡ್ ಪ್ರೈಸು, ಪ್ಲಸ್ ನಮಗೆ ಎಕ್ಸ್ಟ್ರಾ ಫಿಟ್ಟಿಂಗ್ಸು ಅದೆಲ್ಲ ಇರ್ತದೆ. ಸೆಂಟ್ರ್ ಸ್ಟ್ಯಾಂಡು, ಸೈಡು ಲೇಡೀಸ್ದು ಫುಟ್ರೆಸ್ಟು ಇವೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಇರುತ್ತೆ. ಆಮೇಲೆ ಎಕ್ಸ್ಟ್ರಾ ವಾರಂಟಿ ಇರುತ್ತೆ, 2 ಇಯರ್ಸ್ ಎಕ್ಸ್ಟ್ರಾ ವಾರಂಟಿಗೆ ಸಪ್ರೇಟ್ 6,000 ತೊಗೊಂತಾರೆ. ಇನ್ಶೂರೆನ್ಸ್ದು ಸ್ವಲ್ಪ ಫುಲ್ಲು 5 ಇಯರ್ಸು ಫಸ್ಟ್ ಪಾರ್ಟಿಗೆ ಅದೊಂದು 2,500 ತೊಗೊಂತಾರೆ ಎಕ್ಸ್ಟ್ರಾ, ಅದೆಲ್ಲ ಇರ್ತದೆ. ಒಂದು 1.5 ಆಗತ್ತೆ ಅಂತ ಇಟ್ಕೊಳ್ಳಿ. ಯಾವುದೇ ಇ ವಿ ಗಾಡಿ ತಗೊಂಡ್ರು ಒಂದಲ್ಲ ಒಂದು ಅನಾನುಕೂಲ ಆಗೇ ಆಗ್ತಾ ಇದೆ, 100% ಇದೆ. ಸೊ ಹಾಗಾಗಿ ಇದು ಹೊಸ ಗಾಡಿ ಅಂತ ಹೇಳ್ತಾ ಇದ್ದೀರಾ ನೀವು? ಹೌದು. ಸೊ ನಿಮ್ಗೆ ಇಲ್ಲಿವರೆಗೂ ಯಾವ ತರ ಪ್ರಾಬ್ಲಮ್ ಇಲ್ಲ? ನಾನು ಮೈನ್ ಆಗಿ ತಗೊಂಡಿದ್ದು ಇದು ಬೆಂಗಳೂರು ಗಾಡಿ ಅಂತ. ಓಕೆ, ಮೈನ್ ಆಗಿ ಬೆಂಗಳೂರಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ. ನಮ್ಮ ಸ್ಟೇಟ್ ಗಾಡಿ ನಾವು ತಗೊಳೋಣ ಅಂತ ತಗೊಂಡಿದ್ವಿ. ಓಕೆ, ಸೂಪರ್ 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 ಸರ್. ಇವಾಗ ಇದು ಸಜೆಸ್ಟ್ ಮಾಡ್ತೀರಾ ಸರ್ ನೀವು ಯಾರಿಗೆ ತಗೊಂಬೋದು ಸರ್ ಆರಾಮಾಗಿ? ನಾನು ಇವಾಗವರೆಗೆ 2.5 ಸಾವಿರ ಕಿಲೋಮೀಟರ್ ಓಡಿಸಿದ್ದೀನಿ, ನನಗೇನು ತೊಂದರೆ ಆಗಿಲ್ಲ. ಹಂಗಾಗಿ ತಗೊಬೋದು. ಎಷ್ಟೊತ್ತು ಚಾರ್ಜಿಂಗ್ ಮಾಡ್ಬೇಕು ಸರ್ ಇದಕ್ಕೆ? 5 ಅವರ್ಸ್ ಟು 5 ಅಂಡ್ ಹಾಫ್ ಅವರ್ಸ್ ಆಗುತ್ತೆ ಫುಲ್ ಚಾರ್ಜ್ಗೆ. ಫುಲ್ ಚಾರ್ಜ್ಗೆ. ಓಕೆ, ಫುಲ್ ಚಾರ್ಜ್ ಮಾಡಿದ್ಮೇಲೆ ಎಷ್ಟು ಓಡಿಸ್ಬೋದು ಸರ್? 100 ಕಿಲೋಮೀಟರ್ಸು, 110 ಕಿಲೋಮೀಟರ್ಸ್. 100 ಅಂತ ಇಟ್ಕೊಳ್ಳಿ. ಓಕೆ, ಮೋಡ್ಗಳು ಚೇಂಜ್ ಮಾಡ್ತಾ ಇರ್ತಿರಲ್ಲ, ಮೋಡ್ಗಳು ಚೇಂಜ್ ಮಾಡೋದ್ರಿಂದ 90 to 100. ಒಂದು ಈಕೋಳ್ ಹೋದ್ರೆ 110 ಅಂತ ಹೇಳಿದ್ದಾರೆ, ನಾವು ಈಕೋಳ್ ಓಡಿಸಲ್ಲ, ರೈಡ್ ಮೋಡ್ ಹಾಕೊಂತೀರಿ. ಹಂಗಾಗಿ 90 to 100 ಅಂತ ಇಟ್ಕೊಳ್ಳಿ. ಓಕೆ ಓಕೆ, ಸೂಪರ್ ಸರ್ ಸೂಪರ್. ಹಂಗಾರೆ ಸೊ ತೊಂದರೆ ಇಲ್ಲ, ತಗೋಬೋದು. ತಗೊಬೋದು ಸರ್, ನಮ್ಮ ಸ್ಟೇಟ್ ಗಾಡಿ, ನಮ್ಮ ಸ್ಟೇಟ್ ಒಳಗೆ ಮ್ಯಾನುಫ್ಯಾಕ್ಚರ್ ಆಗೋದ್ರಿಂದ ಬೆಂಗಳೂರು ಗಾಡಿ, ಮೈನ್ ಆಗಿ ಹೊಸಕೋಟೆ ಒಳಗೆ ಮ್ಯಾನುಫ್ಯಾಕ್ಚರಿಂಗ್ ಇದು. ಹಂಗಾಗಿ ತಗೊಬೋದು ಸರ್, 95% ಎಲ್ಲ ಇಲ್ಲೇ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅಂತ ಹೇಳ್ತಾರೆ. ನಮ್ಮ ಸ್ಟೇಟ್ ಅವ್ರಿಗೆ ನಾವು ಪ್ರೋತ್ಸಾಹ ಕೊಡ್ಬೇಕಲ್ಲ, ಹಂಗಾಗಿ ನಾವು ತಗೊಳೋಣ ಅನಿಸ್ತು, ತಗೊಂಡೆ ಸರ್. ಯಾಕಂದರೆ ಇವಾಗ ಓಲಾ ಆಗಿರ್ಬೋದು, ಆ್ಯಂಪಿಯರ್ ಆಗಿರ್ಬೋದು, ಕೆಲವೊಂದು ಗಾಡಿಗಳು ಬರುತ್ತೆ ಮಾರ್ಕೆಟ್, ಇದು ಸೇಲ್ ಮಾಡ್ಬೇಕಾದ್ರೆ ತುಂಬ ಚೆನ್ನಾಗಿ ಮಾಡ್ತಾರೆ. ಮತ್ತು ಏನು ಗೋಲ್ಡು ಅಂತ ತೊಗೊಂಡಿರೋರ್ದು ಕಸ್ಟಮರ್ಸ್ದು ಸರಿಯಾಗಿ ಸರ್ವಿಸ್ ಕೊಡಲ್ಲ, ಮತ್ತು ಗಾಡಿ ಎಲ್ಲಂದರೆ ಸೇಫ್ಟಿ ಇರಲ್ಲ, ಸುಟ್ಟೋಗೋದು, ಬ್ಯಾಟ್ರಿ ಇಶ್ಯೂ ಆಗೋದು, ಈ ಥರ ಎಲ್ಲ ತುಂಬ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ಇದನ್ನು ಒಂದು ಹೊಸ ಗಾಡಿಗಳಂದರೆ ಹೆಂಗೆ ನಮ್ಮ ಜನ ತೊಗೊಳ್ಳೋದು ಅನ್ನೋದೊಂದು ಯೋಚನೆ ಆಗ್ಬಿಡಿದೆ ಇವಾಗ ಎಲ್ರಿಗೂ. ಸೊ ಅದಕ್ಕೋಸ್ಕರ ನಾನು ನಿಮ್ಗೆ ಕೇಳಿದ್ದೆ ಸರ್. ಸರ್, ಧೈರ್ಯ ಮಾಡ್ಬೇಕು ಸರ್, ಎಲೆಕ್ಟ್ರಿಕ್ ಗಾಡಿ ತೊಗೊಬೇಕಂದ್ರೆ ಇ ವಿ ಗಾಡಿ ಪರ್ಚೇಸ್ ಮಾಡ್ಬೇಕಂದ್ರೆ ಧೈರ್ಯ ಇರ್ಬೇಕು ಸರ್. ನಾವು ಪೆಟ್ರೋಲ್ ಗಾಡಿ ಥರ ಇದು ಮಾಡೋಕ್ಕಲ್ಲ, ಇದ್ರನ್ನ ಧೈರ್ಯ ಇದ್ದು ತೊಗೊಬೇಕಷ್ಟೇ. ಒಟ್ಟು ನಮ್ಮ ಬೆಂಗಳೂರು ಗಾಡಿ ಅಂತ ನಾವು ಧೈರ್ಯ ಮಾಡಿದ್ರೆ ಅಷ್ಟೇ. ದೇವ್ರ ಮೇಲೆ ಭಾರ ಆಗ್ತಾ ದೇವ್ರ ಮೇಲೆ ಭಾರ ಆಗ ನಿಜವಾದ ಅದಕ್ಕೆ 100% ಕರೆಕ್ಟ್ ನೀವು ಹೇಳಿದ್ದು. ದೇವ್ರ ಮೇಲೆ ಭಾರ ಆಗಿ ತೊಗೊಬೇಕು ಎಲೆಕ್ಟ್ರಿಕ್ ಗಾಡಿ ತೊಗೊಬೇಕಂದ್ರೆ. ಎಲ್ಲ ಗಾಡಿಗಳನ್ನು ನೋಡಿದ್ದೀವಿ ನಾವು, ಎಲ್ಲರೂ ಏನೋ ಒಂದು ಹೇಳ್ತಾ ಇರ್ತಾರೆ ಪ್ರಾಬ್ಲಮ್ಮು. ಟಿ ವಿ ಎಸ್ ಅವ್ರು ಒಂದು ಪ್ರಾಬ್ಲಮ್ ಹೇಳ್ತಾರೆ. ಟಿ ವಿ ಎಸ್ ಅವ್ರು ನಮ್ಮ ಫ್ರೆಂಡ್ ಒಬ್ಬರು ಕೋರ್ಟ್ಗೆ ಕಚೇರಿಗೆಲ್ಲ ಅಲ್ದ್ಬಿಟ್ರು, 9 ತಿಂಗಳು ಗಾಡಿ ಸರ್ವಿಸಿಂಗ್ಗಳಿಗಿತ್ತು ಅವ್ರದ್ದು. ಹೌದಾ? ಹೌದು, ಇದೆಲ್ಲ ಗಲಾಟೆಗಳಾಗಿ ಇದು ಚಾರ್ಜಿಂಗ್ ಇಶ್ಯೂ ಆಗಿ. ಟಿ ವಿ ಎಸ್ ಗಾಡಿ ಅಂತ ಬ್ರ್ಯಾಂಡ್, ಅದು ಬ್ರ್ಯಾಂಡ್ ಅದು ಹೇಳಕ್ಕಾಗಲ್ಲ ನಮ್ಮ ಅದೃಷ್ಟ. ಯಾಕಂದ್ರೆ ಇದು ಬೆಂಗಳೂರು ಗಾಡಿ ಮೈನ್ ಆಗಿ,
ನಮ್ ಬೆಂಗಳೂರು ಗಾಡಿಗೆ ನಾವು ಒಂದು ಬಿಸ್ನೆಸ್ ಕೊಡ್ಬೇಕು ಅಲ್ವಾ. ನಿಮ್ ಧೈರ್ಯ ಮೆಚ್ಚಬೇಕು ಸರ್. ಏನಂದ್ರೆ ಅಂದ್ರೆ ನೀವು ಅವಾಗ್ಲೇ ತಗೊಂಡಿದೀವಿ, 2,500 ವರೆಗೂ ಪ್ರಾಬ್ಲಮ್ ಬಂದಿಲ್ಲ, ಮುಂದೆ ನೋಡ್ಬೇಕು ಅಂದ್ರೆ. ಹೌದು ಅಂದ್ರೆ ಹೇಳ್ಬೇಕಲ್ಲ. ಹೌದು, ನಾವು ಸುಮ್ನೆ ಬ್ಲೈಂಡ್ ಆಗಿ ಹೇಳಿದ್ರೆ ವ್ಯಾಲ್ಯೂ ಇರಲ್ಲ ಮಾತಿಗೆ. ಸರಿ ಸರಿ, ಯಾಕಂದ್ರೆ ಏನೇನೋ ಆಸೆ ಕನಸು ಇಟ್ಕೊಂಡು ಇನ್ವೆಸ್ಟ್ ಮಾಡಿರ್ತಾರೆ ಇದ್ರ ಮೇಲೆ. ಏನಾದ್ರು ಪ್ರಾಬ್ಲಮ್ ಆಯ್ತು ಅಂತಂದಾಗ ಅಟ್ಲೀಸ್ಟ್ ತಗೊಂಡೋದ್ರೆ ಸೇಲ್ಸ್ ಸರ್ವಿಸ್ ಮಾಡಬೇಕು ಸೇಲ್ಸ್ ಆದ್ಮೇಲೆ. ಇವಾಗ ಅದು ತುಂಬಾ ಕಷ್ಟ ಆಗಿಲ್ಲ. ಸರ್ವಿಸಿಂಗ್ ಚೆನ್ನಾಗಿದೆ ಸರ್, ಸರ್ವಿಸಿಂಗ್ ಏನು ಇಶ್ಯೂ ಇಲ್ಲ. ಸರ್ವಿಸಿಂಗ್ ಬಂದ್ರೆ ರೆಸ್ಪಾನ್ಸಿಬಿಲಿಟಿ ಎಲ್ಲ ಚೆನ್ನಾಗಿದೆ. ಇನ್ನೊಂದು ಓಲಾ ಎಲ್ಲ ತಗೊಂಡ್ರೆ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಬೇಕು, ಸರ್ವಿಸಿಂಗು ಅದೆಲ್ಲ ಏನ್ ಪ್ರಾಬ್ಲಮ್ ಇಲ್ಲ. ಬರೀ ಒಂದು ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡ್ತಾರೆ, ಬನ್ನಿ ಸರ್ವಿಸ್ಗೆ ಅಂತಾರೆ, ತಂದ್ಬಿಟ್ರೆ ಸರ್ವಿಸಿಂಗ್ ಆಗ್ತದೆ ಗಾಡಿ. 1 hour ಲೇಟ್ ಆಗ್ಬೋದು, 2 hour ಲೇಟ್ ಆಗ್ಬೋದು ಅಷ್ಟೇ ಹೊರತು ಇವಾಗವರೆಗೂ ಚೆನ್ನಾಗಿದೆ ಸರ್ ರೆಸ್ಪಾನ್ಸ್. ಓಕೆ ಸೂಪರ್ ಸರ್, ಹೇಳಿ ಹೇಳಿ. ಓಲಾ ಒಳಗೆಲ್ಲ ನಿಮಗೆ ಆನ್ಲೈನ್ ಬುಕ್ ಮಾಡಬೇಕು, ಅವ್ರು ರೆಸ್ಪಾನ್ಸ್ ಕೊಡಲ್ಲ ಕರೆಕ್ಟಾಗಿ, ಅದೆಲ್ಲ ಪ್ರಾಬ್ಲಮ್ ಇದೆ. ಓಕೆ ಸರ್, ಇವಾಗ ನೀವು ಇದನ್ನ ತಗೊಬೇಕು ಅಂತಂದಾಗ ಈ ಬೇರೆ ಗಾಡಿಗಳನ್ನ ನೋಡಿದ್ರ? ಇಲ್ಲ ಸರ್, ನಾನು ಯಾವ ಗಾಡಿ ನೋಡಿಲ್ಲ. ನಾನು ಸುಮ್ಮನೆ ಶೋರೂಮ್ ಬಂದಿದ್ದು, ಗಾಡಿ ನೋಡಿ ಇಷ್ಟ ಆಯ್ತು ತಗೊಂಡ್ಬಿಟ್ಟೆ. ಸೂಪರ್, ಬೇರೆ ಗಾಡಿ ಎಲ್ಲ ಎಲೆಕ್ಟ್ರಿಕ್ ಗಾಡಿಗಿಂತ ಏನು ವಿಚಾರ್ಸ್ ಕೂಡ ಇಲ್ಲ. ಏನು ಇದ್ರ ಪರ್ಫಾರ್ಮೆನ್ಸ್ ವಿಚಾರಿಸ್ಲಿಲ್ಲ, ಏನು ಎಷ್ಟು ಕಿಲೋಮೀಟರ್ ಓಡೋದಂತ ಕೇಳಿದೆ ಅಷ್ಟೇ ಹೊರತು. ಓಕೆ, ಈ ಗಾಡಿ ನೋಡಿ ಇಷ್ಟ ಆಯ್ತು, ಹೆವಿ ಆಗಿತ್ತಲ್ಲ ಟೈರ್ಗಳಾಗಲಿ, ಒಂಥರ ನೋಡಕ್ಕೆ ಚೆನ್ನಾಗಿತ್ತು ಗಾಡಿ. ಫ್ಯಾಮಿಲಿ ವೆಹಿಕಲ್, ಒಂದು ಸಿಲಿಂಡರ್ ಇಡಕ್ಕೆ ಜಾಗ ಇದೆ. ಹೆವಿ ಡ್ಯೂಟಿ ಅನಿ ಹಂಗಾರೆ. ಹಾಂ, ಹೆವಿ ಡ್ಯೂಟಿ ಗಾಡಿ. ಓಕೆ, ಚೆನ್ನಾಗಿದೆ ಗಾಡಿ, ಮಾತ್ರ ಓಡ್ಸಕ್ಕೆ ಚೆನ್ನಾಗಿದೆ, ರೋಡ್ ಗುಡ್ ಚೆನ್ನಾಗಿದೆ. ಗಾಡಿ ನೋಡ್ಬಿಟ್ಟು ಹಂಗೆ ತಗೊಂಡೆ, ನಾನು ಯಾರಿಗೇನು ಕೇಳಲೂ ಇಲ್ಲ, ರಿವ್ಯೂ ಕೂಡ ನೋಡಿರಲಿಲ್ಲ. ಗಾಡಿ ಬುಕ್ ಮಾಡಿ 1 hour ಆದ್ರೆ ರಿವ್ಯೂ ನೋಡಿದ್ ನಾನು. ನೀವು ಬರೀ ಧೈರ್ಯ ಎಲ್ಲ ಮಾಡಿರೋದು, ಬಂಡ ಧೈರ್ಯ ಮಾಡಿ. ಕರೆಕ್ಟ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಪ್ರೀತಿ ಜಲಾಲಿ.